दशरथ ಮೂರು ಸತಿಯರ ಮುತ್ತಿನ ಪತಿಯಾದವನು ದಶರಥ ಮಗಳು ಶಾಂತಿಯನ್ನು ರೋಮಪಾದನಿಗೆ ಕೊಟ್ಟವನು ದಶರಥ ಮಾತು ಉಳಿಸಿದ ಮಗ ರಾಮನ ಕೊರಗಲ್ಲೇ ಸತ್ತವನು ಆ ದಶರಥ ಅದು ತ್ರೇತಾಯುಗ ಇದು ಕಲಿಯುಗ ಅನ್ಯಾಯಕ್ಕೆ ಸಿಡಿದೆದ್ದವನೇ ದಶರಥ ಕಾನೂನನ್ನೇ ಅಸ್ತ್ರ ಮಾಡಿಕೊಂಡವನೇ ದಶರಥ ಯುದ್ಧ ಸಾರಿ ಗೆದ್ದವ ದಶರಥ ಮಗಳು ಶಾಂತಿಯ ಕಳಂಕನ ತೊಳೆದ ತಂದೆ ಈ ದಶರಥ ಕರಿ ಕೋಟು ಹಾಕೋರೆಲ್ಲ ಕೇಸು ಗೆಲ್ಲೋದಿಲ್ಲ ಕರಿಕೋಟು ಹಾಕೋರೆಲ್ಲ ಕೇಸು ಗೆಲ್ಲೋದಿಲ್ಲ ಗೆದ್ದು ಬೀಗೋರೆಲ್ಲ ಹರಿಶ್ಚಂದ್ರರಲ್ಲ ಕಬ್ಬು ಪಟ್ಟಿ ಬಿಗಿಯಾಗಿ ಕಟ್ಟಿ ತಕಡಿ ತೂಗೋದೇಲ ಸತ್ಯಾನ ಮೆತ್ತಿ ಸುಳ್ಳು ಸಾಕ್ಷಿ ಕಟ್ಟಿ ಬೆತ್ತ ಕಡಿ ಮಾಡೋದೇಲ ಆ ಬೈಬಲ್ ಗೀತೆ ಕುರಾನು ಮುಟ್ಟಿ ಸುಳ್ಳು ಹೇಳೋದೇಲ ಮಾಡುತ್ತಾರೆ ಹೆಂಡದ ಮಲ್ಲರು ಬ್ಯಾಂಕನ್ನು
ಮನ್ನೆ ನುಂಗುತ್ತಾರೆ, ಎಸ್ಕೇಪ್ ಆಗುತ್ತಾರೆ. ಕಾನೂನು ಕಣ್ಣ ಮುಂದೆ, ಸಿಎಂ ಪಿಎಂ ಮುಂದೆ, ನಡೆಯಲ್ಲ ಹೊಸದಂದೆ, ಉಳಿಯೋದು ಸತ್ಯ ಒಂದೇ, ಕಾನೂನು ಕಾಯ ತಂದೆ. ಕರಿಕೋಟು ಹಾಕೋರೆಲ್ಲ ಕಳ್ಳ ಕಾಕರಲ್ಲ, ಕಳ್ಳ ಕಾಕರನ್ನು ಬಿಡುವ ಮಾತೇ ಇಲ್ಲ. ವಾದ ಮಾಡಿ ಅಪವಾದ ನೀಗಿ ಅಹತ್ತ ಕಡಿ ತೂಗೋದೇಲ್ಲ, ಸುಳ್ಳನ್ನು ಕಾಡಿ ಸತ್ಯಾನ ತೋಡಿ ತೀರ್ಪನ್ನ ನೀಡೋದೇಲ್ಲ. ಆ ಕಣ್ಣಿಗೆ ಬಟ್ಟಿ ಕಟ್ಟಿದ ಮೇಲೆ ತಾರತಮ್ಯ ಇಲ್ಲ.
ಮಾತು ಸ್ವಲ್ಪ ಕೇಳಿರಿ, ಪ್ರಾಬ್ಲಮ್ಸ್ ಏನೇ ಬರಲಿ ಹ್ಯಾಪಿ ಆಗಿರಿ, ಸುಮ್ಮನೆ ಸುಮ್ಮನೆ ನಮ್ಗೆ ಜಗಳ ಬೇಕ, ಒಂದಾಗಿದ್ರೆ ಈ ನಮ್ಮ ಲೋಕ ಪ್ರೇಮ ಲೋಕ. ಹೆಲೋ ನಾ ಹೇಳು ಮಾತು ಸ್ವಲ್ಪ ಕೇಳಿರಿ, ಪ್ರಾಬ್ಲಮ್ಸ್ ಏನೇ ಬರಲಿ ಹ್ಯಾಪಿ ಆಗಿರಿ. ಇಂಥ ದ್ವೇಷ ಮಾಡೋ ಜನರ ಮಧ್ಯೆ ಇದೆಲ್ಲ ಸಾಧ್ಯನಾ? ಮತ್ತೆ ಬಸವ ವೈರಿ ಅಲ್ವಾ, ಪಾರ್ವತಿ ಶಿವನ ಜೊತೆಗೆ ಒಂದಾಗಿಲ್ವಾ, ಹಾವು ಇಲಿಯ ಹಿಡಿದು ತಿನ್ನೋದಿಲ್ವಾ, ಗಣಪನ್ ಜೊತೆಗೆ ಎರಡು ಹಾಯಾಗಿಲ್ವಾ? ಕೋಟಿ ಕೋಟಿ ಜನ ಕೋಟೆ ಕೋಟೆಯನ್ನ ದಾಟಿ ಭೇಟಿಯಾಗಿ ಬನ್ನಿ 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 ಒಂದಾಗೋಣ. ಮಾತು ಸ್ವಲ್ಪ ಕೇಳಿರಿ, ಪ್ರಾಬ್ಲಮ್ಸ್ ಏನೇ ಬರಲಿ ಹ್ಯಾಪಿ ಆಗಿರಿ. Life is beautiful, make it wonderful.